ಆತ್ಮೀಯ ಸ್ನೇಹಿತರಿಗೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಪಾಠದ ಎರಡನೇ ವಿಡಿಯೋ ಇದು. ಈ ವಿಡಿಯೋದಲ್ಲಿ ನಾವು ಮಾನವನ ನರವ್ಯೂಹ ವ್ಯವಸ್ಥೆ ಹಾಗೂ ಮಾನವನ ಮೆದುಳಿನ ಬಗ್ಗೆ ತಿಳಿದುಕೊಳ್ಳೋಣ. ಈ ಹಿಂದಿನ ವಿಡಿಯೋಗಳನ್ನು ನೀವು ನೋಡದೇ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಆದ SSLC ಸೈನ್ಸಲ್ಲಿ ನೋಡಿ ಅಂತ ಹೇಳ್ತಾ, ಮಾನವನ ನರವ್ಯೂಹ ವ್ಯವಸ್ಥೆ. ಮಾನವನ ನರವ್ಯೂಹ ವ್ಯವಸ್ಥೆಯಲ್ಲಿ ಎರಡು ಭಾಗಗಳಿವೆ. ಮೊದಲನೇದು ಕೇಂದ್ರ ನರವ್ಯೂಹ ವ್ಯವಸ್ಥೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಮಿದುಳು ಮತ್ತು ಮಿದುಳು ಬಳ್ಳಿ ಒಟ್ಟಾಗಿ ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನು ರೂಪಿಸುತ್ತವೆ. ಇದರ ಕಾರ್ಯ ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಗಳನ್ನು ಸ್ವೀಕರಿಸುವುದು ಮತ್ತು ಅವುಗಳನ್ನು ಸಂಯೋಜಿಸುವುದು. ಇನ್ನು ಎರಡನೇ ಭಾಗ ಪರಿಧಿ ನರವ್ಯೂಹ, ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಮಿದುಳಿನಿಂದ ಹೊರಡುವ ಮಿದುಳು ನರಗಳು ಮತ್ತು ಮಿದುಳು ಬಳ್ಳಿಯಿಂದ ಹೊರಡುವ ಮಿದುಳು ಬಳ್ಳಿ ನರಗಳು ಪರಿಧಿ ನರವ್ಯೂಹ ವ್ಯವಸ್ಥೆಯನ್ನು ರೂಪಿಸುತ್ತವೆ. ಇವುಗಳ ಕಾರ್ಯ ಮಿದುಳಿನಿಂದ ಸಂದೇಶಗಳನ್ನು ಸ್ನಾಯುಗಳಿಗೆ ಕಳುಹಿಸುವುದು. ಈಗ ನಾವು ನರವ್ಯೂಹದ ಪ್ರತಿಕ್ರಿಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನರವ್ಯೂಹದ ಪ್ರತಿಕ್ರಿಯೆಗಳನ್ನು ಮೂರು ರೀತಿ ವರ್ಗೀಕರಿಸಬಹುದು. ಮೊದಲನೇದು ಐಚ್ಛಿಕ ಪ್ರತಿಕ್ರಿಯೆಗಳು. ನಾವು ಆಲೋಚಿಸಿ ಮಾಡುವ ಕ್ರಿಯೆಗಳನ್ನು ಐಚ್ಛಿಕ ಪ್ರತಿಕ್ರಿಯೆಗಳು ಎಂದು ಕರೆಯುತ್ತೇವೆ. ಇವು ಮುಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತವೆ. ಉದಾಹರಣೆಗೆ ಮಾತನಾಡುವುದು, ಬರೆಯುವುದು, ನಡೆಯುವುದು, ಒಂದು ಕುರ್ಚಿಯನ್ನು ಜರುಗಿಸುವುದು ಅಥವಾ ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು, ಇವೆಲ್ಲವೂ ಸಹಿತ ಐಚ್ಛಿಕ ಕ್ರಿಯೆಗಳಿಗೆ ಉದಾಹರಣೆ. ಇವನ್ನು ನಾವು ಆಲೋಚಿಸಿ ಮಾಡ್ತಕ್ಕಂಥ ಕ್ರಿಯೆಗಳು. ಅನೈಚ್ಛಿಕ ಕ್ರಿಯೆಗಳು ನಮ್ಮ ಆಲೋಚನೆಗೆ ನಿಲುಕದ ಕ್ರಿಯೆಗಳು. ಇವುಗಳ ಮೇಲೆ ನಮ್ಮ ನಿಯಂತ್ರಣವಿರುವುದಿಲ್ಲ. ಇವು ಮಧ್ಯದ ಮಿದುಳು ಮತ್ತು ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತವೆ. ಉದಾಹರಣೆಗೆ ಹೃದಯದ ಬಡಿತ, ಉಸಿರಾಟ, ಜೀರ್ಣಕ್ರಿಯೆ ಇತ್ಯಾದಿಗಳು. ಇನ್ನು ಮೂರನೇದು ಪರಾವರ್ತನೆ ಪ್ರತಿಕ್ರಿಯೆಗಳು. ಇವು ಪರಿಸರದ ಪ್ರಚೋದನೆಯಿಂದ ಉಂಟಾಗುವ ಹಠಾತ್ ಪ್ರತಿಕ್ರಿಯೆಗಳು. ಇವು ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತವೆ. ಉದಾಹರಣೆಗೆ ಬಿಸಿಯಾದ ವಸ್ತುವನ್ನು ನಾವು ಮುಟ್ಟಿದಾಗ ನಾವು ಕೈಯನ್ನು ಹಿಂದೆ ಕೆಳೆದುಕೊಳ್ಳುವುದು. ಇದುವರೆಗೂ ನಾವು ಮಾನವನ ನರವ್ಯೂಹದ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡ್ವಿ. ಈಗ ಮಾನವನ ಮಿದುಳಿನ ಬಗ್ಗೆ ತಿಳಿದುಕೊಳ್ಳೋಣ. ಮಿದುಳಿನಲ್ಲಿ ಮೂರು ಪ್ರಮುಖವಾದ ಭಾಗಗಳಿದ್ದಾವೆ: ಮುಮ್ಮೆದುಳು, ಮಧ್ಯ ಮಿದುಳು ಮತ್ತು ಹಿಮ್ಮೆದುಳು. ಮೊದಲನೇದಾಗಿ ಮುಮ್ಮೆದುಳು, ಫೋರ್ ಬ್ರೈನ್. ಇದು ಮೆದುಳಿನ ಪ್ರಮುಖ ಆಲೋಚನಾ ಭಾಗವಾಗಿದೆ. ಮುಮ್ಮೆದುಳು ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಮುಮ್ಮೆದುಳಿನಲ್ಲಿ ಸಂವೇದನಾ ಮಾಹಿತಿಯನ್ನು, ಇತರೆ ಗ್ರಾಹಕಗಳಿಂದ ಪಡೆದ ಮಾಹಿತಿಯೊಂದಿಗೆ ಹಾಗೂ ಈಗಾಗಲೇ ಮೆದುಳಿನಲ್ಲಿ ಸಂಗ್ರಹವಾಗಿರೋ ಮಾಹಿತಿಯೊಂದಿಗೆ ಜೊತೆಯಾಗಿರಿಸಿ ಅರ್ಥೈಸಲಾಗುತ್ತದೆ. ಅಂದರೆ ಜ್ಞಾನೇಂದ್ರಿಯಗಳಿಂದ ಪಡೆದ ಮಾಹಿತಿಯನ್ನು ಅರ್ಥೈಸುವ ಕಾರ್ಯ ಮುಮ್ಮೆದುಳಿನಲ್ಲಿ ನಡೆಯುತ್ತದೆ. ಇದು ಐಚ್ಛಿಕ ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ಹಸಿವಿನೊಂದಿಗೆ ಸಂಬಂಧಿಸಿದಂಥ ಕೇಂದ್ರ ಈ ಮುಮ್ಮೆದುಳಿನಲ್ಲಿದೆ. ಮಧ್ಯದ ಮೆದುಳು, ಈ ಮಧ್ಯ ಮೆದುಳು ಕಣ್ಣುಪಾಪೆಯ ಗಾತ್ರದ ಬದಲಾವಣೆಯಂಥ ಪ್ರತಿಕ್ರಿಯೆಗಳು ಹಾಗೂ ತಲೆ ಕುತ್ತಿಗೆಯ ಪ್ರತಿವರ್ತನಾ ಚಲನೆಯನ್ನು ನಿಯಂತ್ರಿಸುತ್ತದೆ. ಇನ್ನು ಮೂರನೇದು ಹಿಮ್ಮೆದುಳು. ಈ ಹಿಮ್ಮೆದುಳು ಮೂರು ಭಾಗಗಳನ್ನು ಹೊಂದಿದೆ. ಮೊದಲನೇದು ಅನುಮಸ್ತಿಷ್ಕ. ಇದು ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನು ನಿಯಂತ್ರಿಸುತ್ತದೆ. ಉದಾಹರಣೆ, ನೇರ ರೇಖೆಯಲ್ಲಿ ನಡೆಯುವುದು, ಬೈಸಿಕಲ್ ಸವಾರಿ, ಒಂದು ಪೆನ್ನು, ಪೆನ್ಸಿಲ್ಲು ಅಥವಾ ಯಾವುದೇ ಒಂದು ವಸ್ತುವನ್ನು ಎತ್ತಿಕೊಳ್ಳುವುದು, ಇವುಗಳನ್ನು ನಿಯಂತ್ರಿಸುವುದು ಹಿಮ್ಮೆದುಳಿನ ಅನುಮಸ್ತಿಷ್ಕ. ಇನ್ನು ಎರಡನೇ ಭಾಗ ಮೆಡುಲಾ. ಇದು ಅನೈಚ್ಛಿಕ ಕ್ರಿಯೆಗಳನ್ನು
ನಿಯಂತ್ರಿಸುತ್ತದೆ. ಉದಾಹರಣೆಗೆ ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆ ಮತ್ತು ವಾಂತಿಯಾಗುವಿಕೆ, ಇಂತಹ ಅನೈಚ್ಛಿಕ ಕ್ರಿಯೆಗಳೆಲ್ಲವನ್ನು ಸಹಿತ ಇದು ನಿಯಂತ್ರಿಸುತ್ತದೆ. ಇನ್ನು ಮೂರನೇ ಭಾಗ ಫಾರ್ಮ್ಸ್. ಇದು ಅನೈಚ್ಛಿಕ ಕ್ರಿಯೆಗಳ ಜೊತೆಗೆ ಉಸಿರಾಟದ ನಿಯಂತ್ರಣವನ್ನು ಮಾಡುತ್ತದೆ. ಈ ಅಂಗಾಂಶಗಳೆಲ್ಲವೂ ಹೇಗೆ ಸಂರಕ್ಷಿಸಲ್ಪಡುತ್ತವೆ ಅಂದರೆ ಮೆದುಳು, ಮೆದುಳು ಬಳ್ಳಿ ಹೇಗೆ ಸಂರಕ್ಷಿಸಲ್ಪಡುತ್ತದೆ? ಮೆದುಳು ಒಂದು ಎಲುಬಿನ ಪೆಟ್ಟಿಗೆಯೊಳಗೆ ಕುಳಿತುಕೊಳ್ಳುವಂತೆ ದೇಹ ವಿನ್ಯಾಸಗೊಂಡಿದೆ. ಪೆಟ್ಟಿಗೆಯೊಳಗೆ ಒಂದು ದ್ರವ ತುಂಬಿದ ಬಲೂನಿನಲ್ಲಿ ಮೆದುಳು ಇರಿಸಲ್ಪಟ್ಟಿದೆ. ಇದು ಆಘಾತದಿಂದ ರಕ್ಷಣೆಯನ್ನು ಒದಗಿಸುತ್ತದೆ. ಕಶೇರು ಸ್ತಂಭ ಅಥವಾ ಬೆನ್ನುಮೂಳೆ, ಇದು ಮಿದುಳು ಬಳ್ಳಿಯನ್ನು ರಕ್ಷಿಸುತ್ತದೆ. ನರ ಅಂಗಾಂಶವು ಹೇಗೆ ಕ್ರಿಯೆಯನ್ನು ಉಂಟು ಮಾಡುತ್ತದೆ? ಒಂದು ನರಾವೇಗವು ಸ್ನಾಯುವನ್ನು ತಲುಪಿದರೆ ಸ್ನಾಯುತಂತುಗಳು ಚಲಿಸಲೇಬೇಕು. ಸ್ನಾಯುಕೋಶಗಳು ವಿಶೇಷ ಪ್ರೋಟೀನ್ಗಳನ್ನು ಹೊಂದಿದ್ದು ಅವು ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿಕ್ರಿಯೆಯಾಗಿ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನೂ ಬದಲಾಯಿಸಿಕೊಳ್ಳುತ್ತವೆ. ಹೀಗೆ ಜೀವಕೋಶಗಳು ತಮ್ಮ ಆಕಾರವನ್ನು ಬದಲಿಸುತ್ತಾ ಚಲಿಸುತ್ತವೆ. ಆದ್ದರಿಂದ ಅವು ತಮ್ಮ ಉದದಲ್ಲಿ ಕಡಿಮೆ ಆಗುತ್ತವೆ. ಇದುವರೆಗೂ ನಾವು ಮಾನವ ನರ ವ್ಯವಸ್ಥೆ ಹಾಗೂ ಮಾನವನ ಮಿದುಳಿನ ಬಗ್ಗೆ ತಿಳಿದುಕೊಂಡ್ವಿ. ಇದಕ್ಕೆ ಸಂಬಂಧಪಟ್ಟಂಥ ಪಠ್ಯಪುಸ್ತಕದಲ್ಲಿನ ಪ್ರಶ್ನೆಗಳನ್ನು ಉತ್ತರಿಸೋಣ. ಮೊದಲನೇ ಪ್ರಶ್ನೆ, ಮಿದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ? ಇದು ಹಿಮ್ಮೆದುಳಿನ ಅನುಮಸ್ತಿಷ್ಕ ಅನ್ನೋ ಭಾಗ. ಎರಡನೇ ಪ್ರಶ್ನೆ, ನಾವು ಒಂದು ಅಗರಬತ್ತಿ ಅಂದರೆ ಗಂಧದ ಕಡ್ಡಿಯನ್ನು ವಾಸನೆಯನ್ನು ಹೇಗೆ ಕಂಡುಹಿಡಿಯುತ್ತೇವೆ? ಗಂಧದ ಕಡ್ಡಿಯ ವಾಸನೆಯನ್ನು ಮೊದಲು ಮೂಗಿನಲ್ಲಿರ್ತಕ್ಕಂಥ ವಾಸನೆ ಗ್ರಾಹಕ ಕೋಶಗಳು ಪತ್ತೆ ಮಾಡ್ತವೆ. ಈ ಮಾಹಿತಿ ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ. ಈ ಆವೇಗಗಳು ಮುಮ್ಮೆದುಳಿಗೆ ತಲುಪಿ ಗಂಧದ ಕಡ್ಡಿಯ ವಾಸನೆಯನ್ನು ನಾವು ಕಂಡುಹಿಡಿಯುತ್ತೇವೆ. ಮೂರನೇ ಪ್ರಶ್ನೆ, ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಮಿದುಳಿನ ಪಾತ್ರವೇನು? ಪರಾವರ್ತಿತ ಪ್ರತಿಕ್ರಿಯೆ ಮಿದುಳು ಬಳ್ಳಿಯಲ್ಲಿ ನಡೆಯುತ್ತದೆ. ಮಿದುಳು ಮತ್ತು ಮಿದುಳು ಬಳ್ಳಿ ಒಟ್ಟಾಗಿ ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನು ರೂಪಿಸುತ್ತವೆ. ಅವು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತವೆ ಮತ್ತು ಅದನ್ನು ಸಂಯೋಜಿಸುತ್ತವೆ. ನಾಲ್ಕನೇ ಪ್ರಶ್ನೆ, ಮಿದುಳಿನ ಪ್ರಮುಖ ಕಾರ್ಯವೆಂದರೆ? ಮೊದಲನೇದು ಆಲೋಚನೆ, ಎರಡು ಹೃದಯದ ಬಡಿತವನ್ನು ನಿಯಂತ್ರಿಸುವಿಕೆ, ಮೂರು ದೇಹದ ಸಮತೋಲನ, ನಾಲ್ಕನೇದು ಮೇಲಿನ ಎಲ್ಲವು. ಮಿದುಳು ಆಲೋಚನೆಯನ್ನು ಮಾಡುತ್ತೆ, ಹೃದಯದ ಬಡಿತನವನ್ನು ನಿಯಂತ್ರಿಸುತ್ತದೆ, ದೇಹದ ಸಮತೋಲನವನ್ನು ಮಾಡುತ್ತೆ. ಹಾಗಾಗಿ ಉತ್ತರ ಮೇಲಿನ ಎಲ್ಲವು. ಐದನೇ ಪ್ರಶ್ನೆ, ಮಿದುಳು ಬಳ್ಳಿಯು ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳ ರವಾನೆಗೆ ಅಡ್ಡಿಯುಂಟಾಗುತ್ತದೆ? ಪರಾವರ್ತಿತ ಪ್ರತಿಕ್ರಿಯೆಗಳು ಅನೈಚ್ಛಿಕ ಕ್ರಿಯೆಗಳಾಗಿದ್ದು ಇವು ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತವೆ. ಮಿದುಳು ಬಳ್ಳಿಯ ಗಾಯಗೊಂಡ ಸಂದರ್ಭದಲ್ಲಿ ಈ ಸಂಕೇತಗಳ ರವಾನೆಗೆ ಅಡ್ಡಿ ಉಂಟಾಗುತ್ತದೆ. ಆರನೇ ಪ್ರಶ್ನೆ, ಅನೈಚ್ಛಿಕ ಕ್ರಿಯೆಗಳು ಮತ್ತು ಪರಾವರ್ತಿತ ಕ್ರಿಯೆಗಳು ಪರಸ್ಪರ ಹೇಗೆ ಭಿನ್ನವಾಗಿವೆ? ಅನೈಚ್ಛಿಕ ಕ್ರಿಯೆಗಳು ನಮ್ಮ ಆಲೋಚನೆಗಳ ನಿಯಂತ್ರಣವಿಲ್ಲದ ಸ್ನಾಯುಗಳ ಚಲನೆಗಳು, ಅಂದರೆ ನಮ್ಮ ಇಚ್ಛೆಗನುಸಾರವಾಗಿ ಈ ಸ್ನಾಯುಗಳು ಚಲಿಸುವುದಿಲ್ಲ. ಈ ಚಲನೆಗಳಿಗೆ ಯಾವುದೇ ಪ್ರಚೋದನೆ ಇರುವುದಿಲ್ಲ. ಉದಾಹರಣೆಗೆ ಹೃದಯದ ಬಡಿತ, ಉಸಿರಾಟ ಕ್ರಿಯೆ, ಜೀರ್ಣಕ್ರಿಯೆ ಇತ್ಯಾದಿ. ಪರಾವರ್ತಿತ ಕ್ರಿಯೆಗಳು ನಮ್ಮ ನಿಯಂತ್ರಣದಲ್ಲಿರುವುದಿಲ್ಲ, ಆದರೆ ಇವು ಪರಿಸರದಲ್ಲಿ ಉಂಟಾಗುವ ಪ್ರಚೋದನೆಗಳಿಗೆ ಪ್ರತಿಯಾಗಿ ವ್ಯಕ್ತವಾಗುವ ಪ್ರತಿಕ್ರಿಯೆಗಳು. ಉದಾಹರಣೆಗೆ ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ಹಿಂದೆ ಕೆಳೆದುಕೊಳ್ಳುವುದು, ಕಣ್ಣು ಪಾಪೆಯ ಗಾತ್ರದ ಬದಲಾವಣೆ, ಇವೆಲ್ಲವೂ ಸಹಿತ ಪರಿಸರದಲ್ಲಿನ ಪ್ರಚೋದನೆಗೆ ಉಂಟಾಗುವ ಪ್ರತಿಕ್ರಿಯೆಗಳು. ಇವು ಪರಾವರ್ತಿತ ಕ್ರಿಯೆಗಳು. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ,
ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ. ಮತ್ತೊಮ್ಮೆ ಧನ್ಯವಾದಗಳು.